ನಮಸ್ಕಾರ ವೀಕ್ಷಕರೇ, ಬಿ ನ್ಯೂಸ್ ನೇಷನ್ ಕನ್ನಡಕ್ಕೆ ಸ್ವಾಗತ. ನಾನು ಶುಭಾ ಹತ್ತಳ್ಳಿ. ಅವೈಜ್ಞಾನಿಕ ಮತ್ತು ಕಳಪೆ ಕಾಮಗಾರಿ. ಕಳೆದ ಜನವರಿ ತಿಂಗಳು ಶಾಸಕರು ಚಿಂತಾಮಣಿ ನಗರದ ವಿವಿಧ ಭಾಗಗಳಲ್ಲಿ ರಸ್ತೆ ಚರಂಡಿ ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆಯನ್ನ ದೊರಕಿಸಿಕೊಟ್ಟಿದ್ದರು. ಅದರಲ್ಲಿ ನಗರದ ವಾರ್ಡ್ ನಂಬರ್ 26 ಗದ್ವಾಲ್ಪೇಟೆಯ ಕೆಎಸ್ಆರ್ಟಿಸಿ ನಿವೃತ್ತ ಚಾಲಕ ಲಕ್ಷ್ಮೀನಾರಾಯಣ ಅವರ ನಿವಾಸದ ರಸ್ತೆಯಲ್ಲಿ ಲಕ್ಷಾಂತರ ರೂಪಾಯಿಗಳ ವೆಚ್ಚದಲ್ಲಿ ರಸ್ತೆ ಅಭಿವೃದ್ಧಿ ಕಾಮಗಾರಿಯನ್ನ ಗುತ್ತಿಗೆದಾರರು ಕೈಗೆತ್ತಿಕೊಂಡಿದ್ದು, ಕಾಮಗಾರಿಯನ್ನ ಅವೈಜ್ಞಾನಿಕವಾಗಿ ಮತ್ತು ಕಳಪೆಯಾಗಿದೆ ಎಂದು ಅಲ್ಲಿನ ನಿವಾಸಿಗಳು ತಮ್ಮ ಅಸಮಾಧಾನವನ್ನ ವ್ಯಕ್ತಪಡಿಸಿದರು. ಈಗಲಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಕಾಮಗಾರಿಯನ್ನ ಮಾಡಬೇಕು ಎಂದು ಅಲ್ಲಿನ ಸ್ಥಳೀಯರು ತಿಳಿಸಿದ್ದಾರೆ. ಇದು ಚಿಂತಾಮಣಿಯಿಂದ ಸೈಯದ್ ಅಸ್ಲಾಂ ಪಾಷಾ ಅವರ ವರದಿ. ಪಕ್ಕಲ್ಲ ಸುಮಾರು ಚರಂಡಿಗಳು ಸುಮಾರು ದಿನದಿಂದ ಹದಗತ್ತಿ ಚರಂಡಿಗಳು, ಈಜು ಗಡಿಗಳು, ನೀರು ಪ್ರಾಬ್ಲಮ್ ತುಂಬ ಇದೆ ಇಲ್ಲಿ ಇಲ್ಲಿ ಮಾಡಲ್ಲಿ. ಅದನ್ನು ಹಾಕಿಬಿಟ್ಟು ಫಸ್ಟು ಮತ್ತೆ ರೋಡ್ ಆ್ಯಕ್ಟ್ರು ಪ್ರಭಾಕರ್ ಅಂತ ಅವ್ರೇನು ಹೇಳ್ತಾರೆ ಅಂದರೆ, ನಮಗೆ ಎಸ್ಟಿಮೇಷನಲ್ಲಿ ಚರಂಡಿಗಳಿಲ್ಲ, ನಾವು ಅದು ಹಾಕೋದಿಲ್ಲ ಅಂತ ಹೇಳ್ತಾರೆ. ನಮ್ಗೆ ದಯವಿಟ್ಟು ಫಸ್ಟು ಚರಂಡಿಗಳು ಈಜು ಗಡಿಗಳು ಪ್ರಾಬ್ಲಮ್ ತುಂಬ ತುಂಬ ಇದೆ, ಬಟ್ ಅದನ್ನು ಹಾಕಿ ಮತ್ತೆ ತದನಂತರ ರೋಡ್ ಹಾಕಿ ಅಂತ ನಾವು ಅವ್ರಿಗೆ ಹೇಳಕ್ಕೆ ಬಯಸ್ತಾ ಇದ್ದೀನಿ. ಆ ಸಮಸ್ಯೆ ತುಂಬ ಇದೆ, ಆ ಪೈಪ್ಲೈನ್ ಸಹ ಅದ್ರಲ್ಲಿ ಹಾಕಬೇಕು. ಆದರೆ ಅದಕ್ಕೆ ಅದು ಹಾಕೋಕ್ಕೆ ಮುಂಚೆನೇ ಇವರು ಕಾಮಗಾರಿಗೆ ಕೆಲಸ ಸ್ಟಾರ್ಟ್ ಮಾಡಿದ. ದಯವಿಟ್ಟು ಈ ನಗರಸಭೆ ಅಧಿಕಾರಿಗಳು ಮತ್ತು ಇವಾಗಾದರೂ ಎಚ್ಚೆತ್ತಕ್ಕೆ ಫಸ್ಟು ನಮಗೆ ಈ ಮೂಲ ಸೌಲಭ್ಯಗಳನ್ನು ಕೊಡಬೇಕಾಗಿ ತಮ್ಮಲ್ಲಿ ಹೇಳ್ಕೊಳ್ತೇವೆ. ಇಡೀ ಮನೆ ಮುಂದೆನೇ ಇದೆ, ಸುಮಾರು ದಿನಗಳಿಂದ ನಾವು ಕಂಪ್ಲೇಂಟ್ ಕೊಟ್ಟು ಅದ್ರ ಬಗ್ಗೆ ಅವ್ರಿಗೆ ಗಮನ ಹರಿಸಿದ್ರೂ ಅವರು ಅದನ್ನು ಸ್ಥಳಾಂತರ ಮಾಡಿರೋದಿಲ್ಲ. ಮತ್ತು ಆ ಕೆ ಇ ಬಿ ಕಂಬ ತುಂಬ ಬೀಳೋ ಸ್ಥಿತಿಯಲ್ಲಿದೆ, ಅದನ್ನು ಕೂಡ ಅವರು ಕೆ ಇ ಬಿ ಅವ್ರಿಗೆ ಎಷ್ಟು ಸಾರಿ ಹೇಳಿದ್ರು ಒಂದೂವರೆ ತಿಂಗಳಿಂದ ಎಸ್ಟಿಮೇಷನ್ ಆಗಿದೆ, ಹಾಕ್ತೀವಿ ಅಂತ ಹೇಳ್ತಿದ್ದಾರೆ. ಇವತ್ತವರೆಗೂ ಅದ್ರ ಕಾಮಗಾರಿನೂ ಸ್ಟಾರ್ಟ್ ಮಾಡಿಲ್ಲ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಬಿ ನ್ಯೂಸ್ ನೇಷನ್ ಕನ್ನಡ. ಬಿ ನ್ಯೂಸ್ ನೇಷನ್ ಕನ್ನಡ ಲೇಟೆಸ್ಟ್ ನ್ಯೂಸ್ಗಳನ್ನು ನಿಮ್ಮ ಮೊಬೈಲ್ನಲ್ಲಿ ನೋಡಲು ಯೂಟ್ಯೂಬ್ನಲ್ಲಿ ಬಿ ನ್ಯೂಸ್ ನೇಷನ್ ಕನ್ನಡ ಎಂದು ಟೈಪ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡುವುದರ ಮೂಲಕ ಲೇಟೆಸ್ಟ್ ನ್ಯೂಸ್ಗಳನ್ನು ನೋಡಬಹುದು.